ಸಮಾಂತರ ಶ್ರೇಣಿಯ ಎಸ್ಎನ್ ಸೂತ್ರಕ್ಕೆ ಸಂಬಂಧಿಸಿದ 20ನೇ ಪ್ರಶ್ನೆ. ಒಂದು ಸಮಾಂತರ ಶ್ರೇಣಿಯ ಮೊದಲ 7 ಪದಗಳವರೆಗಿನ ಮೊತ್ತ 49 ಮತ್ತು ಅದರ 17 ಪದಗಳವರೆಗಿನ ಮೊತ್ತ 289 ಆದಾಗ ಆ ಸಮಾಂತರ ಶ್ರೇಣಿಯ ಮೊದಲ ಎನ್ ಪದಗಳವರೆಗಿನ ಮೊತ್ತ ಕಂಡುಹಿಡಿಯಿರಿ. ಇದರಲ್ಲಿ 7 ಪದಗಳವರೆಗಿನ ಮೊತ್ತ ಎಸ್ 7 ಈಕ್ವಲ್ ಟು 49, 17 ಪದಗಳವರೆಗಿನ ಮೊತ್ತ ಎಸ್ 17 ಈಕ್ವಲ್ ಟು 289. ಆ ಶ್ರೇಣಿಯ ಎನ್ ಪದಗಳವರೆಗಿನ ಮೊತ್ತ ಕಂಡುಹಿಡಿಯಬೇಕಾಗಿರೋದ್ರಿಂದ ಎಸ್ ಎನ್ ಈಕ್ವಲ್ ಟು ಕ್ವಶನ್ ಮಾರ್ಕು. ಎಸ್ ಎನ್ಗೆ ಸಂಬಂಧಪಟ್ಟಂತಹ ಸೂತ್ರ ಎಸ್ ಎನ್ ಈಕ್ವಲ್ ಟು ನೀವೇ ಹೇಳ್ಬೋದು, ಈ ಹಿಂದೆ ಬಹಳ ಸಲ ನಾವು ಬರೆದಿರೋದ್ರಿಂದ ಅದು ಎನ್ ಬೈ ಟು ಇಂಟು 2a ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಈ ಸೂತ್ರದಲ್ಲಿ ಮೊದಲ ಎನ್ ಪದಗಳವರೆಗಿನ ಮೊತ್ತ ಬೇಕು ಅಂದರೆ ಎನ್ ಹಾಗೆ ಇರುತ್ತೆ, ಏಕೆಂದರೆ ಎನ್ ಪದಗಳವರೆಗಿನ ಮೊತ್ತವೇ ಆಗಿರೋದ್ರಿಂದ ನಮಗೆ ಎ ಬೆಲೆ ಮತ್ತು ಡಿ ಬೆಲೆ ಬೇಕಾಗಿದೆ. ಎ ಬೆಲೆ ಮತ್ತು ಡಿ ಬೆಲೆಯನ್ನು ಕಂಡುಹಿಡಿಯಲಿಕ್ಕೆ ಈ ಸಮಸ್ಯೆಯಲ್ಲಿ ಎರಡು ಸುಳಿಹುಗಳು ನಮಗಿದೆ, ಒಂದು ಎಸ್ 7ರ ಬೆಲೆ, ಇನ್ನೊಂದು ಎಸ್ 17ರ ಬೆಲೆ. ಎಸ್ 7ರ ಬೆಲೆಯನ್ನು ಪರಿಗಣಿಸಿದರೆ ಎಸ್ 7 ಈಕ್ವಲ್ ಟು 49. ಇಲ್ಲಿ ಎಸ್ ಎನ್ ಇದ್ದಾಗ ಎನ್ ಬೈ ಟು ಇಂಟು 2a ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಬರೆಯೋದಾದರೆ ಎಸ್ 7 ಇದ್ದರೆ 7 ಬೈ 2 ಇಂಟು 2a ಪ್ಲಸ್ 7 ಮೈನಸ್ 1 ಇಂಟು ಡಿ ಅಂತ ಬರಿಬೇಕಾಗತ್ತೆ. ಇವಾಗ ಇಲ್ಲಿ ಎಸ್ 7ರ ಬೆಲೆಯನ್ನು ನಾನು ಎಡಭಾಗದಲ್ಲಿ ಬರಿತೀನಿ, 7 ಬೈ 2 ಇಂಟು 2a ಪ್ಲಸ್ 7 ಮೈನಸ್ 1 ಇಂಟು ಡಿ, ದಟ್ ಈಕ್ವಲ್ ಟು 49 49. ದೇರ್ ಫೋರ್ 2a ಇಲ್ಲಿರೋ 2a ಪ್ಲಸ್ 7 ಮೈನಸ್ 1 ಅಂದರೆ 6d ಈಕ್ವಲ್ ಟು 49 ಇಂಟು 2 ಡಿವೈಡೆಡ್ ಬೈ 7. ಎಡಭಾಗದಲ್ಲಿ 2ನ ಕಾಮನ್ ತೆಗಿಬೋದು, ಬಲಭಾಗದಲ್ಲಿ 7 ಒಂದ್ಲ 7 7 7ಲ 49 ಕ್ಯಾನ್ಸಲ್ ಆಗುತ್ತೆ. ದೇರ್ ಫೋರ್ ಎಡಭಾಗದಲ್ಲಿ ಈ 2ನ ಕಾಮನ್ ತೆಗೆದ್ರೆ ಬ್ರಾಕೆಟಲ್ಲಿ a ಪ್ಲಸ್ 3d ಉಳಿಯುತ್ತೆ, ದಟ್ ಈಸ್ ಈಕ್ವಲ್ ಟು 7 ಇಂಟು 2. ಇವಾಗ a ಪ್ಲಸ್ ಡಿ ಅಷ್ಟನ್ನೇ ನಾವು ಬಲಭಾಗದಲ್ಲಿ ಉಳಿಸ್ಕೊಂಡ್ರೆ, ಎಡಭಾಗದಲ್ಲಿ ಉಳಿಸ್ಕೊಂಡ್ರೆ ಬಲಭಾಗದಲ್ಲಿ 7 ಇಂಟು 2 ಡಿವೈಡೆಡ್ ಬೈ 2 ಆಗುತ್ತೆ, 2 2 ಜೊತೆ ಕ್ಯಾನ್ಸಲ್ ಆಗುತ್ತೆ. ದೇರ್ ಫೋರ್ ಎ ಪ್ಲಸ್ 3d ಈಕ್ವಲ್ ಟು 7. ಇದು ಸಮೀಕರಣ 1. ಎಸ್ 7ನ ಬರೆದುಕೊಂಡ ಹಾಗೆ ನಾವು ಎಸ್ 17ನ ಬರ್ಕೊಂಡ್ರೆ ಎಸ್ 17 ಈಕ್ವಲ್ ಟು 289. ಎಸ್ 17ರ ಜಾಗದಲ್ಲಿ 17 ಬೈ 2 ಇಂಟು 2a ಪ್ಲಸ್ 17 ಮೈನಸ್ 1 ಇಂಟು ಡಿ ಈಕ್ವಲ್ ಟು 289. ದೇರ್ ಫೋರ್ 2a ಪ್ಲಸ್ 17 ಮೈನಸ್ 1 16 ಇಂಟು ಡಿ ಈಕ್ವಲ್ ಟು 289 ಇಂಟು 2 ಡಿವೈಡೆಡ್ ಬೈ 17. 289 17ರ ವರ್ಗ ಆಗಿರೋದ್ರಿಂದ 17 ಒಂದ್ಲ 17 17 17ಲ 289. ದೇರ್ ಫೋರ್ ಇಲ್ಲಿ 2ನ ಕಾಮನ್ ತೆಗೆದುಬಿಟ್ಟು ಬ್ರಾಕೆಟಲ್ಲಿ ಎ ಪ್ಲಸ್ 8 ಡಿ ಆಗುತ್ತೆ, ದಟ್ ಈಸ್ ಈಕ್ವಲ್ ಟು 17 ಇಂಟು 2. ದೇರ್ ಫೋರ್ ಎ ಪ್ಲಸ್ 8 ಡಿ ಈಕ್ವಲ್ ಟು 17 ಇಂಟು 2 ಡಿವೈಡೆಡ್ ಬೈ 2, 2 2ರ ಜೊತೆ ಕ್ಯಾನ್ಸಲ್ ಆಗುತ್ತೆ. ದೇರ್ ಫೋರ್ ಎ ಪ್ಲಸ್ 8 ಡಿ ಈಕ್ವಲ್ ಟು 17. ಇದು ಸಮೀಕರಣ 2. ಸಮೀಕರಣ 2ರಿಂದ ಸಮೀಕರಣ 1ನ್ನು ಕಳೆದ್ರೆ ಎ ಕ್ಯಾನ್ಸಲ್ ಆಗಿ ನಮಗೆ ಡಿ ಬೆಲೆ ಬರುತ್ತೆ. ಸಮೀಕರಣ 2 ಮೈನಸ್ ಸಮೀಕರಣ 1. ಸಮೀಕರಣ 2ನ್ನು ಬರ್ಕೊಂಡಿದ್ದೀನಿ, ನೆಕ್ಸ್ಟ್ ಸಮೀಕರಣ 1ನ್ನು ಬರ್ಕೊಳ್ತೀನಿ, ಇದನ್ನು ಒಂದರಲ್ಲೊಂದನ್ನು ಕಳೀತೀನಿ. ಕಳೀಬೇಕಾದ್ರೆ ಈ ಎ ಚಿಹ್ನೆ 3ಡಿನ ಚಿಹ್ನೆ ಮತ್ತು 7ರ ಚಿಹ್ನೆಗಳು ಬದಲಾಗುತ್ತವೆ, ಆದ್ದರಿಂದ ಇಲ್ಲಿ ಎ ಕ್ಯಾನ್ಸಲ್ ಆಗುತ್ತೆ. ದೇರ್ ಫೋರ್ 5d ಈಸ್ ಈಕ್ವಲ್ ಟು 10 ಆಗುತ್ತೆ. ದೇರ್ ಫೋರ್ ಡಿ ಈಸ್ ಈಕ್ವಲ್ ಟು 2. 5 ಒಂದ್ಲ 5 2ಲ ಡಿ ಈಕ್ವಲ್ ಟು 2 ಆಗುತ್ತೆ. ಡಿ ಬೆಲೆ ಬಂದಮೇಲೆ ನಾವಿವಾಗ ಸಮೀಕರಣ 1ನ್ನ ಉಪಯೋಗಿಸ್ಕೊಂಡು ಎ ಬೆಲೆಯನ್ನು ಕಂಡುಹಿಡಿಬೋದು. ಸಮೀಕರಣ 1ರಿಂದ ಎ ಈಕ್ವಲ್ ಟು 7 ಮೈನಸ್ 3d, ದೇರ್ ಫೋರ್ ಎ ಈಕ್ವಲ್ ಟು 7 ಮೈನಸ್ 3 ಇಂಟು ಡಿ ಬೆಲೆ 2, ದೇರ್ ಫೋರ್ ಎ ಈಕ್ವಲ್ ಟು 7 ಮೈನಸ್ 3 2ಲ 6, ದೇರ್ ಫೋರ್ ಎ ಈಕ್ವಲ್ ಟು 1. ಇವಾಗ ಈ ಸಮೀಕರಣಕ್ಕೆ ಸಂಬಂಧಿಸಿದ ಹಾಗೆ ಎ ಬೆಲೆ ಬಂತು ಮತ್ತು ಡಿ ಬೆಲೆ ಬಂದಿರೋದ್ರಿಂದ ನಮಗೆ ಎಸ್ ಎನ್ ಈಸ್ ಈಕ್ವಲ್ ಟು ಆ ಸೂತ್ರ ಬರ್ಕೊಂಡು ಎನ್ ಎಸ್ ಎನ್ ಈಸ್ ಈಕ್ವಲ್ ಟು ಎನ್ ಬೈ 2 ಇಂಟು 2 ಇಂಟು 1 ಪ್ಲಸ್ ಎನ್ ಮೈನಸ್ 1 ಇಂಟು
2 ಡಿ ಬೆಲೆ 2 ಎ ಬೆಲೆ 1 ಇದನ್ನ ಸುಲಭ ರೂಪಕ್ಕೆ ತಂದ್ರೆ SN = n/2 2 1 ಲ 2 plus 2 into n 2 n plus into minus minus 2 1 ಲ 2 ಇವಾಗ ಇದನ್ನ ಸುಲಭ ರೂಪಕ್ಕೆ ತಂದ್ರೆ ನಾವು SN is equal to n by 2 into bracket ಅಲ್ಲಿ 2 2 ಕ್ಯಾನ್ಸಲ್ ಆಗಿ n by 2 into 2 n ಉಳಿಯುತ್ತೆ ಪುನಃ ಅಲ್ಲಿ 2 ಕ್ಯಾನ್ಸಲ್ ಆಗಿ n ಸ್ಕ್ವೇರ್ n ಕ್ಯಾನ್ಸಲ್ 2 ಕ್ಯಾನ್ಸಲ್ ಆಗಿ n into n n ಸ್ಕ್ವೇರ್ ಆಗುತ್ತೆ